ಇದಕ್ಕೂ ನ್ಯಾಯ ಸಿಗಬೇಕು. ಏನು ಡಬ್ಬಲ್ ಮರ್ಡರ್ ಮಾಡಿದಾರ ಅಣ್ಣ ತಮ್ಮಂದಿರು ಸೇರಿ, ಇವತ್ತಲ್ಲ ನಾಳೆ ಆ ಅತ್ಯಾಚಾರಿಗಳು ಪಾಪಿಗಳು ಯಾರು ಇದ್ದಾರ, ದೇಶದ್ರೋಹಿಗಳು ಸಮಾಜ ಕಂಟಕರು, ಅವ್ರು ರಕ್ಷಣೆ ಮಾಡಿದ ಅಂತಮ್ಮನವರು ಯಾರಿದ್ದಾರ, ಅವರನ್ನು ಬಿಡುದಿಲ್ಲ, ರಸ್ತೆಯಲ್ಲಿ ನಿಲ್ಲಿಸ್ತೇವೆ ನಾವು. ಎಲ್ಲ ಒಡನಾಡಿಯ ಬಂಧು ಮಿತ್ರರು, ಪ್ರಗತಿಪರ ಚಿಂತಕರು ಎಲ್ರಿಗೆ ವಂದಿಸುತ್ತಾ ಐದು ನಿಮಿಷ ಮಾತಾಡು ಅಂತ ಹೇಳಿ, ಯಾಕಂತ ಹೇಳಿದ್ರೆ ಮಾತುಗಳನ್ನು ಆಡಿ 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 ಕೇಳಿ ಕೇಳಿ ಸುಸ್ತಾಗ್ತದೆ ಎಲ್ರಿಗೆ. ಯಾಕಂತ ಹೇಳಿದ್ರೆ ಹೇಳಿದ್ದನ್ನೇ ಹೇಳಬೇಕು ನಾವು, ನಾವೇ ಬುಬ್ಬಿ ಹೊಡಿತಿದ್ದದ್ದು. ಇವತ್ತು ರಿಟೈರ್ಡ್ ಜಡ್ಜಿಗಳಿಂದ ಹಿಡಿದು ಫೊರೆನ್ಸಿಕ್ ಡಾಕ್ಟರ್ಸ್ ಇದ್ದಾರೆ, ರಿಟೈರ್ಡ್ ಆಫೀಸರ್ಸ್ಗಳಿದ್ದಾರೆ, ವಕೀಲರೆಲ್ಲ ಇದ್ದಾರೆ. ನಮಗೆ ಇನ್ನೊಂದು ದೊಡ್ಡ ಮಟ್ಟದ ಆನೆ ಬಲೆ ಬಂದಂಗೆ ಆಯ್ತು ಇವತ್ತು. ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಶಕ್ತಿಯಾಗಿ ಪರಿಣಮಿಸುತ್ತೆ. ಯಾಕಂತ ಹೇಳಿದ್ರೆ ನಾವೆಲ್ಲ ಹೋರಾಟ ಮಾಡಿ ಮಾಡಿ ಈಗ ಎಲ್ಲಿ ತನಕ ಮುಟ್ಟಿದ್ದೇವೆ ಅಂತ ಹೇಳಿದ್ರೆ, ನಮ್ಮೆಲ್ಲ ಕೇಸಿನ ಮೇಲೆ ಕೇಸು ಒಂದು ಕಡೆಯಿಂದ ಕಂಟೆಂಪ್ಟ್ ಬೇರೆ, ಡಿಫಾಮೇಷನ್ ಬೇರೆ. ನನ್ನ ಮೇಲೆ ಒಂದು 20 ಕೋಟಿದ್ದು ಡಿಫಾಮೇಷನ್ ಇದೆ, ಸೌಜನ್ಯಳ ಮಾವನಿಗೆ ಒಂದು 10 ಕೋಟಿ, ನಮ್ಮ ತಮ್ಮಣ್ಣ ಶೆಟ್ರು ಅಂತ ಹೇಳುವವರಿಗೆ ಒಂದು 5 ಕೋಟಿ ಬರ್ತದೆ ಈಗ, ಮತ್ತೆ ಪ್ರಸನ್ನ ರವಿ ಅವರಿಗೆ ಒಂದು 5 ಕೋಟಿ ಬರ್ತದೆ. ಇನ್ನು ಒಡನಾಡಿಯವರಿಗೆ ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ. ಮತ್ತೆ ನಮ್ಮ ಮಟ್ಟಣ್ಣ ಸಾಹೇಬರಿಗೆ ಸಹ ನೋಟಿಸ್ ಹತ್ತಿರ ಹತ್ರ ಬರ್ತಾ ಇದೆ ಈಗ. ಅಂತೂ ಆರೋಪಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೋ, ನಮ್ಮ ಹೋರಾಟಕ್ಕೂ ಕೂಡ ಅಷ್ಟೇ ಕೋಟಿ ಕೋಟಿ ದುಡ್ಡು ಕಳಿಸ್ತಾ ಇದ್ದಾರೆ ಈಗ ಅವರು ಡಿಫಾಮೇಷನ್ನ ಮುಖಾಂತರ. ಯಾಕಂತ ಹೇಳಿದ್ರೆ ಒಬ್ಬ ದುಡ್ಡು ಕೊಟ್ಟು ಇಷ್ಟು ಹೋರಾಟವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿದ್ರೆ, ನನ್ನ ಫಸ್ಟ್ ಆರೋಪ ಅವರೇ ಆರೋಪಿಗಳು ಅಂತ ಹೇಳಿ. ಇನ್ನು ಅತ್ಯಾಚಾರಿಗಳು ಮತ್ತು ಅವರ ರಕ್ಷಕರು ಯಾರು, ದೊಡ್ಡ ಅತ್ಯಾಚಾರಿಗಳಿದ್ದಾರ, ಇವರು ಇನ್ನು ಜಡ್ಜ್ಮೆಂಟ್ ಕಾಪಿಯನ್ನು ನೆಕ್ಕಬೇಕಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ಒಂದು ಸತ್ಯವನ್ನು, ಸೌಜನ್ಯ ಅನ್ನುವಂಥ ಒಂದು ಅಪ್ರಾಪ್ತ ಮಗುವಿನ ಆ ಸತ್ಯವನ್ನು ಮುಚ್ಚಿಸ್ಲಿಕ್ಕೆ 1000 ಸುಳ್ಳುಗಳನ್ನು ಹೇಳಿದ್ದಾರೆ. ಒಂದೇ ಸುಳ್ಳು ಹೇಳಿದ್ರೆ ಮತ್ತೆ 1000 ಸರ್ತಿ ಸತ್ಯ ಹೇಳಿದ್ರೆ ಅದನ್ನು ನಂಬುವನಿಲ್ಲ. ಇವರು ಆಗಲ್ಲ, ಅದಕ್ಕೆ ಪ್ರತಿವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಇವತ್ತು. ಇನ್ನು ಅವರು ಖಂಡಿತ ಬದುಕಲಿಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಜಗಜ್ಜಾಹಿರಾಗಿದೆ, ಅತ್ಯಾಚಾರಿಗಳು ಯಾರು, ಅವರ ಅಪ್ಪಂದಿರು ಯಾರು, ಯಾರು ರಕ್ಷಣೆ ಮಾಡುವವರು, ಯಾವ ಯಾವ ಅಧಿಕಾರಿಗಳಿದ್ದಾರೆ ಎಲ್ಲವೂ ಗೊತ್ತಾಗಿದೆ, ಜಗಜ್ಜಾಹಿರಾಗಿದೆ. ಇವತ್ತಂತೂ ಖಂಡಿತವಾಗಿಯೂ ಇನ್ನು ಯಾರು ದೊಡ್ಡ ಮಟ್ಟದಲ್ಲಿ ಇದನ್ನು ಯೋಚನೆ ಮಾಡಬೇಕು ಅಂತ ಇಲ್ಲ. ಯಾಕಂತೇಳಿ ಎಲ್ಲರೂ ರಿಟೈರ್ಡ್ ಆಗಿ ಒಂದು ಸ್ತರದಲ್ಲಿ ಸಮಾಜಕ್ಕೆ ಬುದ್ಧಿ ಹೇಳುವಂತ ಜನಗಳೇ ಇವತ್ತು ಮಾತಾಡಿದೆ ಅವ್ರು ಎಲ್ಲರೂ. ಒಂದು ಅಧಿಕಾರಿ ವರ್ಗದಿಂದ ಬಂದವರು ಇರ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದವರು, ಕಾನೂನು ಇದರಿಂದ ಬಂದವರು ಇದ್ದಾರೆ ನಮ್ಮ ಮಟ್ಟಣ್ಣವರು. ಅದಕ್ಕೆ ಹೇಳುವಂಥದ್ದು, ಇಲ್ಲಿ ಎಲ್ಲ ಈ ವ್ಯವಸ್ಥೆಯನ್ನು ನೋಡಿ ಪ್ರಬುದ್ಧರಾಗಿ ಹೊರಗೆ ಬಂದವರು ಇರುವುದು. ನಾವು ಸಮಾಜದಲ್ಲಿ ಹೋರಾಟ ಮಾಡಿದವರು ಮಾತ್ರ, ಸಮಾಜದಲ್ಲಿ ಹೋರಾಟ. ಇವತ್ತು ನಮ್ಮ ಮೇಲೆ ಕೇಸು ಮಾಡಿ ಮಾಡಿ ಕೇಸನ್ನು ಮುಗಿಸ್ಲಿಕ್ಕೆ ನೋಡಿದ್ರು, ಇವತ್ತೇನಾಗಿದೆ ಅದೇ ಕೇಸು ಮಾಡಿ ಮಾಡಿ ಒಳ್ಳೆತನದಿಂದ ಹೊರಗೆ ಬಂದವರು ನಮ್ಮ ಜೊತೆ ಸೇರಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಇವತ್ತು ದೊಡ್ಡ ಶಕ್ತಿಯಾಗಿದೆ. ಅದು ದೊಡ್ಡ ಶಕ್ತಿಯಾಗಿದೆ, ಕಾನೂನಿನ ಮುಖಾಂತರ ಒಂದು ಶಕ್ತಿ, ಅಧಿಕಾರಿ ವರ್ಗದವರಿಂದ ಶಕ್ತಿ, ಸಾಮಾಜಿಕವಾಗಿ ಎಲ್ಲ ರಂಗದ ಜನಗಳು ಪ್ರಗತಿಪರ ಅಂತ ಹೇಳಿದ್ರೆ ಎಲ್ಲರೂ. ಇವತ್ತು ಒಡನಾಡಿ ಅಂತ ಹೇಳಿದ್ರೆ ಕ್ರೈಸ್ತ ಮಿಷನರಿಗಳು ಅಂತ ಹೇಳುವಂತದ್ದನ್ನು ಹೇಳ್ತಾ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ. ಆದ್ರೆ ಅದು ಇವತ್ತು ಮಾಯ ಆಗ್ತಾ ಇದೆ. ಇಲ್ಲ, ಇದು ಸತ್ಯದ ಪರವಾದ ಹೋರಾಟದಲ್ಲಿ ಒಡನಾಡಿಯವರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು. ಯಾಕಂತ ಹೇಳಿದ್ರೆ ಇಲ್ಲಿ ಮಾನವೀಯತೆ ಮುಖ್ಯ, ಇಲ್ಲಿ ಜಾತಿ ಧರ್ಮ ಅದೆಲ್ಲ ಅಲ್ಲ. ಯಾಕಂತ ಹೇಳಿದ್ರೆ ನಾವು ಆವತ್ತಿಂದ ಇಲ್ಲಿ ತನಕ ಇದನ್ನೇ ನೋಡಿದ್ದು. ನಮ್ಮ ಧರ್ಮಸ್ಥಳ ಗ್ರಾಮದಲ್ಲಿ 1000 ವರ್ಷಗಳಿಂದ ಅಂದ್ರೆ 2-3 ಶತಮಾನಗಳಿಂದ ಕೂಡ ಇದೇ ರಕ್ತಪಾತ. ಉದಾಹರಣೆಗೆ ನಾವು ಸೌಜನ್ಯ ತೀರಿದ ಸಂದರ್ಭದಲ್ಲಿ ಒಂದು ಡಾಕ್ಯುಮೆಂಟ್ ತೆಗೆದಿದ್ದೇವೆ, 462 ಅಸಹಜ ಸಾವು ಅಂತ ಹೇಳಿ. ಅದರಲ್ಲಿ 96 ಮಕ್ಕಳು ಮತ್ತು ಮಹಿಳೆಯರು, ಅದರಲ್ಲಿ 49 ಮಹಿಳೆಯರು ಮತ್ತು ಮಕ್ಕಳು. ಅದರಲ್ಲಿ ಕೂಡ ಆ 49ರಲ್ಲಿ ಆ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ಬಂಧು ಬಳಗ ಯಾರು ಇಲ್ಲ, ಅಡ್ರೆಸ್ ಇಲ್ಲ, ಊರು ಇಲ್ಲ, ಕೇರಿ ಇಲ್ಲ, ಗ್ರಾಮ ಇಲ್ಲ, ತಾಲೂಕು ಇಲ್ಲ, ಜಿಲ್ಲೆ ಇಲ್ಲ, ರಾಜ್ಯ ಇಲ್ಲ, ಅಡ್ರೆಸ್ ಇಲ್ಲ ಅದಕ್ಕೆ. ಅದರಲ್ಲಿ 18 ವರ್ಷದಿಂದ 4 ವರ್ಷದ ಮಕ್ಕಳು ಅದರಲ್ಲಿ 4 ವರ್ಷದ ಮಗು ಇದೆ, 6 ವರ್ಷದ ಮಗು ಇದೆ, 9, 12 ನಾಲ್ಕು ಮಕ್ಕಳು ಈಗ ಇದ್ದವೆ, ಮತ್ತೆಲ್ಲವೂ 18 ಒಳಗೆ ಇರುವಂತದ್ದು, ಎಲ್ಲ ಅಪೃತ್ತವರೇ ಹೆಣ್ಮಕ್ಕಳು. ಆ ಹೆಣ್ಣು ಮಕ್ಕಳದ್ದು ಬಾಡಿ ಎಷ್ಟು,
ಮೂರು ಶತಮಾನದಲ್ಲ ಇದು ಸೌಜನ್ಯ ಸಾಯುವುದಕ್ಕಿಂತ ಹಿಂದೆ 2002 ರಿಂದ 2012 ರ ತನಕ ಬರೆ 10 ವರ್ಷದಲ್ಲಿ ಬೇರೆ ಮಹಿಳೆಯರದು ಬೇರೆ 96 ಬೇರೆ ಅದರಲ್ಲಿ 49 ಅಡ್ರೆಸ್ ಇಲ್ಲ ಅದು ಬೇರೆ ಇದು 18 ವರ್ಷದ ಕೆಳಗಿನದ್ದು 4 ವರ್ಷದ್ದು ಮೇಲೆ ಎಲ್ಲ ಅಪ್ರಾಪ್ತ ಬಾಲಕಿಯರು ಎಲ್ಲಾ ಬಾಡಿಗಳು ಸಿಕ್ಕಿದ್ದು ಹೇಗೆ ಅಂತ ಹೇಳಿದ್ರೆ ಏನು 10 2012 ರಂದು ಸೌಜನ್ಯಳ ಬೆತ್ತಲೆ ಬಾಡಿ ಸಿಕ್ಕಿತ ಅದೇ ರೀತಿ ಸಿಕ್ಕಿದಂತ ಬಾಡಿಗಳು ಬೆಳ್ತಂಗಡಿ ತಾಲೂಕಿನಲ್ಲಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಒಂದೇ ಗ್ರಾಮದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ 81 ಗ್ರಾಮ ಇದೆ ಇದು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಗ್ರಾಮದಲ್ಲಿ ಸಿಕ್ಕಿದಂತ ಈ 10 ವರ್ಷದ ದಾಖಲೆ ಇದು ನಾವು ಇವತ್ತು ಕೇಳುವಂತದ್ದು ಸಮಾಜಕ್ಕೆ ಕೇಳುವಂತದ್ದು ಈ ರಾಜ್ಯದ ಜನರಿಗೆ ಕೇಳುವಂತದ್ದು ಈ ರಾಜ್ಯದ ನಮ್ಮನ್ನು ಆಳುವಂತ ರಾಜಕೀಯ ವ್ಯಕ್ತಿಗಳಿಗೆ ಕೇಳುವಂತದ್ದು ಈ ರಾಜ್ಯದ ಕಾನೂನಿನ ವ್ಯವಸ್ಥೆಗೆ ಕೇಳುವಂತದ್ದು ಈ ರಾಜ್ಯದ ಪೊಲೀಸ್ ಇಲಾಖೆಗೆ ಕೇಳುವಂತದ್ದು ಆದರೆ 2012 ರಿಂದ 2023 ರ ತನಕ ಅದರ ಒಂದು 2-3% ಇಲ್ಲ ಸೌಜನ್ಯ ಸಾಯುವುದಕ್ಕಿಂತ ಹಿಂದೆ 2002 ರಿಂದ 2012 ರ ತನಕ ಹೇಗಿತ್ತ ಅದೇ 2012 ರಿಂದ 2023 ಕ್ಕೆ ಬರುವಾಗ 2-3% ಜನ ಅಲ್ಲಿ ಸಾಯುವುದಿಲ್ಲ ಹೆಣ್ಣು ಮಕ್ಕಳು ಸಾಯುವುದಿಲ್ಲ ಅಪಹರಣ ಆಗುವುದಿಲ್ಲ ರೇಪ್ ಆಗುವುದಿಲ್ಲ ಅನಾಥ ಶವಗಳು ಸಿಗುವುದಿಲ್ಲ ಇದನ್ನು ತುಲನೆ ಮಾಡುವಾಗಲೇ ಗೊತ್ತಾಗ್ತದಲ್ಲ ಇವತ್ತು ಹೇಳ್ತಾರೆ ಕೆಲವು ಜನರು ಮೈಶೆಟ್ ಒಂದು ಬೊಬ್ಬೆ ಹೊಡಿತಾರೆ ಸಮಾಜದಲ್ಲಿ ಬೇರೆ ಯಾರು ಇಲ್ಲ ಮಾತಾಡಲಿಕ್ಕೆ ಅಂತ ಹೇಳಿ ಕಳೆಸಲ ನಾನು ಒಬ್ಬನೇ ಮಾತಾಡಿದ್ದು ಸಣ್ಣ ಪುಟ್ಟ ಕೆಲವು ಜನಗಳು ಮಾತಾಡ್ತಿದ್ರು ಇವತ್ತು ಆಗಲ್ಲ ಇವತ್ತು ಮಟ್ಟಣ್ಣ ಇದ್ದಾರೆ ತಮ್ಮಣ್ಣ ಶೆಟ್ಟರ್ ಇದ್ದಾರೆ ಪ್ರಸನ್ನ ರವಿ ಇದ್ದಾರೆ ಎಲ್ಲ ಅಲ್ಲಲ್ಲ ಅಲ್ಲಲ್ಲಿ ಜನಗಳು ಉಟ್ಟುಕೊಂಡಿದ್ದಾರೆ ಈ ಹೋರಾಟದಲ್ಲಿ 10 ವರ್ಷದ ಮೇಲೆ ಇವತ್ತು ಕಾನೂನಿನ ಅಡಿಯಿಂದ ಬಂದಂತ ಜನಗಳು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ ಅಧಿಕಾರಿಗಳು ಅಧಿಕಾರಿ ವರ್ಗದಿಂದ ಬರ್ತಾ ಇದ್ದಾರೆ ಇದೆಲ್ಲ ನಮ್ಮ ಶಕ್ತಿ ಇವತ್ತು ಹೇಳ್ತಾರೆ ಜನಗಳು ಏನು ಬೊಬ್ಬೆ ಓಡಿತಾರೆ ಸುಮ್ಮನೆ ಇಲ್ಲದ್ರೆ ಏನಾಗ್ತದೆ ಬೊಬ್ಬೆ ಓಡದು ಅಂತ ಹೇಳಿ ನಾನು ಹೇಳುವಂತದ್ದು ಎದೆ ತಟ್ಟಿ ಹೇಳ್ತಾನೆ ಕಳೆದ 12 ವರ್ಷಗಳ ಹೋರಾಟದಿಂದ ಸಾಮಾಜಿಕ ನ್ಯಾಯವನ್ನು ನಾವು ಕೊಡ್ಸಿದ್ದೇವೆ ಅದರಲ್ಲೂ ಕೂಡ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹೆಚ್ಚಿನ ಪ್ರಾಧಾನ್ಯವನ್ನು ಕೊಟ್ಟಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಕಳೆದ 12 ವರ್ಷಗಳಿಂದ ಅಲ್ಲಿ ಸಾವುಗಳು ಮಹಿಳೆಯರ ಅತ್ಯಾಚಾರಗಳು ಆಗ್ತಾ ಇಲ್ಲ ಇದೇನು ಸಾಮಾಜಿಕ ನ್ಯಾಯ ಅಲ್ವಾ ಸಾಮಾಜಿಕ ನ್ಯಾಯ ಅಲ್ವಾ ಬರೆ 2-3% ನಡೆಯುತ್ತಿದೆ ಈಗ 10 ವರ್ಷಗಳಲ್ಲಿ ಇದು ಸಮಾಜದ ಸುಧಾರಣೆ ಅಲ್ವಾ ಇವತ್ತಲ್ಲ ನಾಳೆ ಆ ಅತ್ಯಾಚಾರಿಗಳು ಪಾಪಿಗಳು ಯಾರು ಇದ್ದಾರಾ ದೇಶದ್ರೋಹಿಗಳು ಸಮಾಜ ಕಂಟಕರು ಅವರು ರಕ್ಷಣೆ ಮಾಡಿದ ಅಂತಮ್ಮನವರು ಯಾರು ಇದ್ದಾರಾ ಅವರನ್ನು ಬಿಡುವುದಿಲ್ಲ ರಸ್ತೆಯಲ್ಲಿ ನಿಲ್ಲಿಸುತ್ತೇವೆ ನಾವು ಖಂಡಿತವಾಗಿ ರಸ್ತೆಯಲ್ಲಿ ನಿಲ್ಲಿಸುತ್ತೇವೆ ಬೆತ್ತಲೆ ಮಾಡಿ ನಿಲ್ಲಿಸುತ್ತೇವೆ ಬೆತ್ತಲೆ ಅಂತ ಹೇಳಿದ್ರೆ ಬಟ್ಟೆ ತೆಗೆದಲ್ಲ ಏನು ಇಷ್ಟು ಅತ್ಯಾಚಾರ ಮಾಡಿದ್ದಾರಾ ಆ ಪ್ರಕರಣದ ಎಲ್ಲಾ ಆರೋಪಗಳು ಅವರ ಮೇಲೆ ಮಾಡಿ ಅವರನ್ನು ಬೆತ್ತಲೆ ಮಾಡೋದು ಇಂತ ಪಾಪಿಗಳು ಇವರು ದೇವರ ಹೆಸರನ್ನು ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಸಮಾಜ ದ್ರೋಹಿಗಳು ಇವರು ಭಯೋತ್ಪಾದಕರು ಇವರು ಧಾರ್ಮಿಕ ಭಯೋತ್ಪಾದಕರು ಇವರು ಖಂಡಿತವಾಗಿ ಹೇಳ್ತೇವೆ ನಾವು ಯಾಕಂತ ಹೇಳಿದ್ರೆ ನಮ್ಮತ್ರ ನೋವಿದೆ ಈ ದೇಶದ ಸಂವಿಧಾನದ ಮೇಲೆ ನಮಗೆ ಭರವಸೆ ಇದೆ ಈ ದೇಶದ ಕಾನೂನಿನ ಮೇಲೆ ಭರವಸೆ ಇದೆ ಯಾಕಂತ ಹೇಳಿದ್ರೆ ಸೌಜನ್ಯ ಅನ್ನುವಂತ ಒಬ್ಬ ನಿರಾಪರಾಧಿಯನ್ನು ಆರೋಪಿಂತ ಮಾಡಿ ಇವತ್ತು ಓದಿದ್ರಲ್ಲ ಜಜ್ಮೆಂಟ್ ಎಲ್ಲ ಓದಿದ್ರಲ್ಲ ಎಲ್ಲರಿಗೂ ಗೊತ್ತಿದೆ ನೋಡಿ ಅವನನ್ನು ಜೈಲಿಗೆ ಹಾಕಿ ಇವರು ಮಾಡಿದ ಪಾಪಕೃತ್ಯಗಳನ್ನು ಅಲ್ಲಿಗೆ ಮುಗಿಸಿ ಕಡ್ಲೆ ತಿಂದು ಕೈ ತೊಳ್ಳಾಗೆ ಮಾಡ್ಲಿಕ್ಕೆ ಹೊರಟಿದ್ರು ಇವರು ನಾವು ಹೇಳ್ತೇವಲ್ಲ ಕಡ್ಲೆ ತಿಂದು ಕೈ ತೊಳ್ಳಿದು ಅಂತ ಹೇಳಿ ಆ ರೀತಿ ಮಾಡ್ಲಿಕ್ಕೆ ಹೊರಟವರು ಆಗ್ಲಿಲ್ಲ ಬಿಡ್ಲಿಲ್ಲ ಸತ್ಯ ಬಿಡ್ಲಿಲ್ಲ ನಾನು ಆವತ್ತೇ ಯೋಚನೆ ಮಾಡಿದೆ ಯಾವಾಗ ಸಂತೋಷವೇ ಆರೋಪಿ ಅಂತ ಹೇಳಿ ಅವರ ವಕೀಲರುಗಳು ಪ್ರತಿಪಾದನೆ ಮಾಡುತ್ತಿದ್ದರು ಯಾವಾಗ 2015-16 ರಲ್ಲಿ ಸಂತೋಷವನೇ ಆರೋಪಿ ಸೌಜನ್ಯಳ ಉಗ್ರಿನಲ್ಲಿ ಅವನ ಚರ್ಮದ ತುಣುಕುಗಳಿತ್ತು ಯಾರು ಪಿಪಿ ಹೆಗ್ಡೆ ಅಂತ ಹೇಳುವಂತ ಒಬ್ಬ ಲಾಯರ್ ಮಾತಾಡ್ತಾ ಇದ್ದ ಬಹಳ ಪ್ರಖ್ಯಾತ ನಾಯಕ ಲಾಯರ್ ದಾಖಲೆ ಇದೆ ನಮ್ಮ ಹತ್ರ ಮಾತಾಡಿದ್ದು ಈಗಲೂ ಕೂಡ ಇದೆ ಪಿಪಿ ಹೆಗ್ಡೆ ಅಂತ ಹೇಳಿ ಇಲ್ಲಿ ಬೆಂಗಳೂರು ಬಾರ್ ಕೌನ್ಸಿಲ್ ನಲ್ಲಿ ಅಧ್ಯಕ್ಷರು ಏನೆಲ್ಲ ಆಗಿದ್ರು ಅವರು ಏನ್ ಹೇಳ್ತಾ ಇದ್ರು ಸೌಜನ್ಯಳ ಉಗುರಿನಲ್ಲಿ ಅವನ ಮಾಂಸದ ತುಣುಕಿತ್ತು ಹಾಗಾದ್ರೆ ಸಿಬಿಐಯ ವಿಶೇಷ ನ್ಯಾಯಾಲಯದ ಜಡ್ಜರು ಮೋಸ ಮಾಡಿದಾಗಾದ್ರೆ ಜಡ್ಜರ್ ಮೇಲೆ ಮಾಡಿದಂತ ಅಪಮಾನ ಅಲ್ಲ ಇವರು ಇವತ್ತು ಅವನೊಬ್ಬ ಅವಿವೇಕಿ ಮಾತಾಡ್ತಾನೆ ನೋಡಿ ನೀವು ಯಾರು ಈಗ ಟಿವಿಯಲ್ಲಿ ತೋರಿಸ್ತಿದ್ರು ಅವನು ಏನ್ ಮಾತಾಡ್ದೆ ಅವನು ಬರೇ ಆ ಉದಯ್ ಜೈನ್ ಮಾತಾಡ್ತಾನಲ್ಲ ಅದೇ ರೀತಿ ಮಾತಾಡ್ತಾನೆ ಯಾರು ರುದ್ರಮಣಿ ಅಲ್ಲ ಏನು ಮಾತು ಸ್ವಾಮಿ ಇದು ಮತ್ತೊಬ್ರು ರಂಗಸ್ವಾಮಿ ಅಂತ ಹೇಳಿ ಇವರನ್ನೆಲ್ಲ ಏನು ಇವ್ರು ಏನ್ ಮಾತಾಡ್ತಾರೆ ಇವ್ರಿಗೆ ಗೊತ್ತಿದೆ ಇವ್ರಿಗೆ
अरे वंदु ई देशद कानून माडिदंत व्यवस्थे कोट्टंत तीर्पदु अदु सीबीआई विशेष न्यायालय कोट्टंत तीर्पु लेक्कदल्लि अवर मेले सुमोट केस दाखल माडबेकु याव रीति मार्गदल्लि मातार्तारे जनरन्नु याव रीति तप्पु दारिगे तर्ता इद्दारे नावु बिडि नावु अन्पडगळु स्वामी नावु 7:30 क्के क्लास कल्तवरु नावु मातार्तेवि बिडि नमगे कानूनिन बग्गे अरिविल्ल नावु मातार्तेवि अंत तिळ्कोळ्ळुव ಅಲ್ಲ ಇವರು ತಿಳ್ಕೊಂಡವರು ಸರ್ಕಾರದ ಇಷ್ಟು ವರ್ಷ ಸಂಬಳ ತಿಂದಂತ ಅಧಿಕಾರಿಗಳು ಇವರು ಪೂರ್ತಿ ರಿಟೈರ್ಮೆಂಟ್ ಅಲ್ಲಿ ಕೋಟಿ ಕೋಟಿ ದುಡ್ಡನ್ನು ಮನೆಯಲ್ಲಿ ಕೊಂಡು ಸೇರಿಸಿದವರು ಇವರು ಇವರು ಈ ರೀತಿ ಒಂದು ಕಾನೂನಿನ ತೇಜೋವಧೆ ಮಾಡುದು ಅಂತ ಹೇಳಿದ್ರೆ ಹಾಗಾದ್ರೆ ನಾವು ಸಾಮಾನ್ಯ ಜನಗಳು ಬದುಕುವುದು ಹೇಗೆ ಸ್ವಾಮಿ ನಾವು ಹಾಗಾದ್ರೆ ಇವರು ಹೇಳಿದ ಸತ್ಯಗಳಾಗಾದ್ರೆ ಇದನ್ನು ನಾವು ಪ್ರಶ್ನೆ ಮಾಡುವಂತದ್ದು ನಾವು ಹೇಳುವಂತದ್ದು ಹೆಚ್ಚಿಗೆ ಮಾತಾಡೋದಿಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಸಭೆಗಳು ಈ ಭಾಗದಲ್ಲಿ ಆಯೋಜನೆ ಮಾಡಬೇಕು ಅಂತ ನಮ್ಮ ಯೋಚನೆಗಳಿದ್ದಾವೆ ನಮ್ದು ಈಗ ಏನಾಗಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಪೂರ್ತಿ ಇವತ್ತು ಮನೆ ಮನೆಗಳಲ್ಲಿ ಅತ್ಯಾಚಾರಿಗಳ ವಿರುದ್ಧವಾಗಿ ಜನರು ಸೆಟೆದು ನಿಂತಿದ್ದಾರೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳಿದ್ರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಮನೆ ಮನೆಗಳಲ್ಲಿ ಮಾತಾಗ್ತಿದೆ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ರಾಜ್ಯಾದ್ಯಂತ ಮಾಡಬೇಕು ಅನ್ನುವಂತ ಒಂದು ಉತ್ಸವ ನಮಗೆ ಇದೆ ಯಾಕಂತ ಹೇಳಿದ್ರೆ ಅತ್ಯಾಚಾರಿಗಳನ್ನು ಮಾರ್ಗದಲ್ಲಿ ತಂದು ನಿಲ್ಲಿಸಬೇಕು ಇದು ನಮ್ಮ ಉದ್ದೇಶ ಇರುವಂತ ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸೌಜನ್ಯಳ ತಾಯಿ ಕೂಡ ಒಂದು ಮಾತು ಹೇಳ್ತಾರೆ ನನ್ನ ಮಗಳು ಸತ್ತು 12 ವರ್ಷ ಆಯ್ತು ನನ್ನ ಮಗಳು ಸತ್ತು 12 ವರ್ಷ ಆಯ್ತು ಈಗ ನಾನು ಮಾಡೋ ಹೋರಾಟ ನನ್ನ ಮಗಳಿಗೋಸ್ಕರ ಅಲ್ಲ ಇಡಿ ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಏನು ನಿರ್ಭಯಳ ತಾಯಿ ಮಾತಾಡ್ತಾರೋ ಅದೇ ರೀತಿ ಈ ತಾಯಿ ಕೂಡ ಹೇಳುವಂತದ್ದು ಏನು ಭಿಕ್ಷೆ ಬೇಡುವುದಲ್ಲ ಮೊನ್ನೆಲ್ಲ ತೇಜೋವಧೆ ಮಾಡಿದ್ರು ಕೆಲವು ವೇದಿಕೆಗಳಲ್ಲಿ ಆ ತಾಯಿಯನ್ನು ವೇದಿಕೆಯಲ್ಲಿ ತೇಜೋವಧೆ ಮಾಡಿದ್ರು ಸೌಜನ್ಯನ ತಾಯಿ ಅಂತ ನೋಡಲಿಲ್ಲ ವೇದಿಕೆಯಲ್ಲಿ ಕೆಲವು ಮಹಿಳೆಯರು ಕೂಡ ಇವತ್ತು ಸೌಜನ್ಯಳ ಪರವಾಗಿ ಮಾತಾಡಿದ್ರು ಅವರನ್ನು ತೇಜೋವಧೆ ಮಾಡಿದ್ರು ನಿಂದಿಸಿದ್ರು ಆದರೂ ಆ ಮಾತರಿ ಯಾವುದನ್ನು ಲೆಕ್ಕಕ್ಕೆ ಇಡುವುದಿಲ್ಲ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ನನ್ನ ಮಗು ತೀರಿ ಹೋಗಿದೆ ಹೋಗ್ಲಿ ಇನ್ನು ಮುಂದಕ್ಕಾದರೂ ಇರುವ ಮಕ್ಕಳಿಗೆ ಇಂತಹ ಪರಿಸ್ಥಿತಿ ಬರಬಾರದು ಯಾವುದೇ ಮಕ್ಕಳಿಗೂ ನಮ್ಮ ಇಡೀ ಹೋರಾಟದ ಉದ್ದೇಶ ಅದೇ 2-3 ಶತಮಾನಗಳಿಂದ ಆದಂತ ಸಾವುಗಳನ್ನು ನಾವು ನಿಮಗೆ ಬರೀ 10 ವರ್ಷದ ಹೇಳಿದ್ದೇನೆ 10 ವರ್ಷದಲ್ಲಿ 18 ಅಪ್ರುಪ್ತ ಬಾಲಕಿಯರ ಏನು ಸೌಜನ್ಯಳ ಬಾಡಿ ಸಿಕ್ಕಿದ ಅದೇ ರೀತಿ ಸಿಕ್ಕಿದ್ದು ಅಂತ ಹೇಳಿ ಇದಕ್ಕೂ ನ್ಯಾಯ ಸಿಗಬೇಕು ಏನು ಡಬಲ್ ಮರ್ಡರ್ ಮಾಡಿದಾರ ಅಣ್ಣ ತಮ್ಮಂದಿರು ಸೇರಿ ಮಾಡಿದಂತ ಡಬಲ್ ಮರ್ಡರ್ ಕಂಪ್ಲೇಂಟ್ ಕಾಪಿಯಲ್ಲಿ ಎಸ್ಪಿ ಗೆ ಕೊಟ್ಟಂತ ಕಂಪ್ಲೇಂಟ್ ಕಾಪಿಯಲ್ಲಿ ನೋಡಿದ್ರಲ್ಲ ಎರಡು ಹೆಸರು ಇನ್ನೇನಾದರೂ ಬೇಕಾ ನಿಮಗೆ ಕೊಟ್ಟದ್ದು ನಾರಾಯಣ ಸಪಲ್ಯರ ಹೆಂಡತಿ ಕೊಟ್ಟಂತ ಸುಂದರಿ ಕೊಟ್ಟಂತ ಕಂಪ್ಲೇಂಟ್ ಅದು ಮಹೇಶ್ ಶೆಟ್ಟಿ ತಿಮ್ಮರಡಿ ಕೊಟ್ಟಂತ ಕಂಪ್ಲೇಂಟ್ ಅಲ್ಲ ಅದು ಸ್ಟ್ಯಾನ್ಲಿ ಅವರು ಕೊಟ್ಟಂತ ಕಂಪ್ಲೇಂಟ್ ಅಲ್ಲ ಅದು ಸತ್ತ ನಾರಾಯಣ ಸಪಲ್ಯರ ಹೆಂಡತಿ ಕೊಟ್ಟದ್ದು 2013 ರಲ್ಲಿ ಅದು ಇಷ್ಟ ತನಕ ಎಫ್ ಐ ಆರ್ ಆಗಲಿಲ್ಲ ನಾವು ಇಷ್ಟು ಹೋರಾಟ ಮಾಡ್ತಿದ್ದೇವೆ ಇವತ್ತು ರಾಜ್ಯದಾದ್ಯಂತ ನಮ್ಮ ಮೇಲೆ ಯಾರೋ ಒಬ್ಬ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ನಾವು ಅಲ್ಲಿ ಇರುವುದು ಬೇಡ ಏನು ಬೇಡ ನಮ್ಮ ಮೇಲೆ ತಕ್ಷಣ ಎಫ್ ಐ ಆರ್ ಆಗ್ತದೆ ನಾನ್ ಬೇಲೇಬಲ್ ಕೇಸ್ ಆಗ್ತದೆ ಜೈಲಿನೊಳಗಡೆ ತಲ್ಲಿಕೆ ನೋಡ್ತಾರೆ ಅರೆ ಇದ್ಯಾವ ನ್ಯಾಯ ಸ್ವಾಮಿ ಇದನ್ನು ಕೇಳಲಿಕ್ಕೆ ಗೊತ್ತಿಲ್ಲ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ರೆ ಇಷ್ಟ ತನಕ ಎಫ್ ಆರ್ ಆಗ್ಲಿಲ್ಲ ಈ ನ್ಯಾಯ ಎಲ್ಲಿಂದ ಬರಬೇಕು ಇದನ್ನೆಲ್ಲ ತುಲನೆ ಮಾಡುವಾಗ ಒಂದು ಕಡೆಯಲ್ಲಿ ನಮ್ಗೆ ಒಂದ್ಸಲ ಬೇಜಾರಾಗ್ತದೆ ಯಾರಿಗೋಸ್ಕರ ಮಾತಾಡೋದಪ್ಪ ನಾವು ಸತ್ಯ ಹೇಳಲಿಕ್ಕಿಲ್ವ ಸತ್ಯಮೇವ ಜಯತೆ ಅಂತ ಬರೀತೇವೆ ಅದರ ಅಡಿಯಲ್ಲಿ ನಾವು ಬದುಕ್ಲಿಕ್ಕಿಲ್ವ ಹಾಗಾದ್ರೆ ನಾವು ಹಾಗಾದ್ರೆ ಸುಳ್ಳನ್ನು ಪ್ರತಿಪಾದನೆ ಮಾಡಬೇಕಾ ಎನ್ನುವಂತ ಪ್ರಶ್ನೆಗಳು ಬರ್ತಾ ಇದ್ದಾವೆ ದಯವಿಟ್ಟು ಎಲ್ಲ ರಾಜ್ಯದ ರಾಷ್ಟ್ರದ ಜನಗಳ ಹತ್ರ ನಮ್ಮ ವಿನಂತಿ ಒಂದೇ ಇದು ಸತ್ಯದ ಹೋರಾಟ ಇವತ್ತು ಒಂದು ಸಣ್ಣ ಮಟ್ಟಿನಲ್ಲಿ ಈ ಸತ್ಯವನ್ನು ಜನಸಾಮಾನ್ಯರಿಗೆ ತೆರೆದಿಡುವಂತ ಕೆಲಸವನ್ನು ಒಡನಾಡಿ ಸಂಸ್ಥೆಯವರು ಮಾಡಿದ್ದಾರೆ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಬಹಳಷ್ಟು ಮಾತಾಡುವ ಅಂತ ಹೇಳ್ಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ವಂದಿಸುತ್ತ ನನ್ನ ಎರಡು ಮಾತನ್ನು ಮುಗಿಸಿದ್ದೇನೆ ಒಂದೇ ಮಾತ್ರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ